ಆಕಳ ಎಲ್ಲಿಂದ ಐತಿ? ಆಕಳಕ್ಕೆ ನಮ್ ಶ್ವೇತ ಚಪಾತಿ ಹಾಕತ್ತ. ಇನ್ನೊಂದ್ ಸ್ವಲ್ಪ ಚಪಾತಿ ಹಾಕಾರ ನೋಡ್ರಿ. ನಮ್ ಶ್ವೇತ ದಾನ ಸೂರ್ಯ ಕರ್ಣನ ಮಗಳ ಅನಸ್ತೈತಿ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನಾ ಈಗ ಸ್ಟಾರ್ಟ್ ಮಾಡಾತೀನಿ. ನಿನ್ನೆ ಇದ್ರು ಜಾತ್ರಿ ವ್ಲಾಗ್ ನೀವು ನೋಡ್ಕೊಂಡ್ ಬಂದ್ರಿ, ಫುಲ್ ಟೈರ್ಡ್ ಆಗಿತ್ತ. ಈಗ ಸ್ವಲ್ಪ ಫ್ರೆಶ್ ಆಗಿ ಕೂತೆ ನೋಡ್ರಿ. ಬರ್ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಕೈತಿ ತೋರಿಸ್ತೇನೆ ನಿಮ್ಗ ನೋಡ್ರಿ. ತೋರಿಸೋರಂತ ನಮ್ ಸ್ಪರ್ಶ ನೋಡಿದ್ರ ನಾ ಬಾಲ್ ಹಿಡ್ಕೊಂಡು ಆಟಾಡಕತ್ ನನ್ ಕೂಡಲೇ ಕಸ್ಕೊಂತ ಆಟಾಡ ಇಲ್ಲ. ಹಾಕಿನ್ ತೋರಿಸ್ಬೋದಿತ್ತ, ಆದ್ರೆ ಹಾಕಿ ಬರೀ ಮೇಲೆ ಅದಾಳ ಅಂತೇಳಿ ನಾ ಮುಂದ್ ಬಂದ್ ನಿನ್ಸರದ್ನಿ. ಹ್ಮ್ ಬರಿ ಹಿಂಗಿತ್ತಾನೆ, ಏನೇನ್ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾಷ್ಟಕ್ಕ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರ್ ಐತಿ. ನಾಷ್ಟಾ ಮಾಡೋಣ ಬರ್ರಿ. ನಾನು ನಾಷ್ಟಾ ಮಾಡಕ್ ಸ್ಟಾರ್ಟ್ ಮಾಡಿದ್ನಿ, ವಿಡಿಯೋ ಮಾಡ್ಕೊಳ್ಳಿ. ನಾಷ್ಟಾ ಯಾಕಂದ್ರೆ ಹಸು ಬಳಗಿತ್ತು ನನಗೆ, ಅದಕ್ಕೆ ಮಾಡ್ರಿ ಮಾಡ್ರಿ. ಈಗ ನಾನು ಹೊಟ್ಟೆ ಹಶು ಆಗೈತಿ, ನಾಷ್ಟಾ ಮಾಡ್ತೇನಂತ. ಏನ್ ಮಾಡಕ್ ಶ್ವೇತಾ? ಓ, ಈ ಪೈಪ್ ನೋಡ್ರಿ, ಇಲ್ಲಿಂದ ಹಾಸಿ ಇಲ್ಲಿ ಕಿಟ್ಟು ಕಡೆಯಿಂದ ಹಾಸಿ ಹಿಂಗಾದು 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 ಇಲ್ಲಿ ಬಂದು ನಮ್ಮ ಅತ್ತಿ ನೀರ್ ತುಂಬಾತಾಳ, ಅಲ್ಲಿ ನಾನು ಹಿಂತಿ ಪೈಪ್ ಹಿಡ್ಕೊಂಡು ನಿಂತಾಳ. ನಮ್ಮ ಅತ್ತಿ ನೋಡ್ರಿ, ನೀರ್ ತುಂಬೋದ್ ಬಿಟ್ಟು ಮನೆ ತುಂಬ ನೀರ್ ಮಾಡಿ ಅಲ್ಲಿ ಅಲ್ಲಿ ಕಲಕ್ ಸ್ಪರ್ಶ ಐತೆ. ಹ್ಮ್ ಆತ ಇಲ್ಲ ನೋಡ್ರಿ, ಇಲ್ಲಿ ಅಂಬಾ ಬಂದೈತಿ. ಅಂಬಾಗೂ ಇಡ್ಲಿ ಹಾಕಿದ್ರಿ ಇವತ್ತ? ಬಂದ್ ಮಾಡದ್ನ ಕಾಕ್, ಬಂದ್ ಮಾಡ. ಏನ್ ಮಾಡತ್ತೀರಿ? ಚಪಾತಿ ಹಾಕ್ತೇನೆ. ಓಕೆ. ಆಕಳ ಎಲ್ಲಿ ನಿಂತೈತಿ? ಆಕಳಕ್ ನಮ್ ಶ್ವೇತ ಚಪಾತಿ ಹಾಕತ್ತಾಳ. ಇನ್ನೊಂದ್ ಸ್ವಲ್ಪ ಚಪಾತಿ ಹಾಕಾರ ನೋಡ್ರಿ. ನಮ್ ಶ್ವೇತ ದಾನ ಸೂರ್ಯ ಕರ್ಣನ ಮಗಳ ಅನಸ್ತೈತಿ. ನೀವ್ ಹಾಕೋರೀಗ ನೆಗಡಿ ಬಂದಿಂಗ್ ಮಾತ್ರ ಬಿಸಿಲಾಗಿ ಹಿಟ್ಟು ತಿನ್ನು ಕಡಿಮೆ ಆಕೈತಿ. ನೆಗಡಿ ಅಲ್ಲ, ಜ್ವರ ಕಡಿಮೆ ಆಕೈತಿ. ಅದಕ್ಕೆ ಈಗ ನಾವ ರೆಡಿ ಆಗಿ ಬ್ಯಾಂಕ್ ಕಡೆ ಹೊಂಟಿವಿ. ಯಾಕಂದ್ರ ಬ್ಯಾಂಕ್ ಒಳಗ ನಾನು ರೊಕ್ಕ ಸಿಕ್ಕೊಂಡವ, ಅದನ್ನ ತೆಗ್ಯಾಕು ಬರುವಂತ ಎ ಟಿ ಎಂ ಲೆ ಬ್ಲಾಕ್ ಆಗ್ಬಿಟ್ಟೈತೆ ಅದ ನಂದ ಪಾಸ್ಬುಕ್. ಹಿಂಗಾಗಿ ಬ್ಯಾಂಕಿಗೆ ಹೋಗಿ ಅದ ಏನೇನ್ ಪ್ರೊಸೀಜರ್ ಐತಿ ನೋಡ್ಕೊಂಡ್ ಬರೋಣ ಅಂತ. ನಡೀರಿ. ಆಕ್ಚುಲಿ ಒಂದ್ ಕೋಟಿ ರೂಪಾಯಿ ಬರೋದು ಅಂತ ನಮ್ ಶ್ವೇತಾನು, ಅದಕ್ಕಾಕಿ ಇವತ್ತ ಪಾರ್ಟಿ ಕೊಡ್ಸೋಣ ಎಲ್ಲಾರ್ಗು. ಒಂದ್ ಕೋಟಿ ರೂಪಾಯಿ ಬಂತಂದ್ರ ಹಂಗೇನಿಲ್ಲ, ಅದ ಪ್ರೆಗ್ನೆಂಟ್ ಇದ್ದಾಗ ಅದೇನೋ ರೊಕ್ಕ ಬರ್ತೈತೆ ಅಂತ ಹೇಳಿದ್ರ ಅದನ್ನ ಕೊಟ್ಟಿದ್ವಿ. ಅದ ನನ್ ಸ್ಕೂಲ್ ಟೈಮ್ ಪಾಸ್ಬುಕ್ ಬಂದಿತ್ತ ನೋಡು ನಡ್ರಿ ಏನೇನ್ ಆಕೈತಿ ಅಂತ ಹೇಳಿ. ಕ್ಯಾಪ್ ಗೀಪ್ ಹಾಕೊಂಡ್ ನಮ್ ಸ್ಪರ್ಶ ಫುಲ್ ರೆಡಿ ಆಗಿ ನಿಂತಾಳೀಗ. ಸ್ಪರ್ಶಪ್ಪ ಆಗ್ಯಾಳ. ಇನ್ನ ಆಕಿಗೆ ಸ್ಪರ್ಶಪ್ಪ ಡ್ರೆಸ್ ಹಾಕಿಲ್ಲ. ಸ್ಪರ್ಶ ಅಂದ್ರೆ ಹುಡುಗಿ ಹೆಸರು ಬರ್ತೈತಿ, ಹುಡುಗನ ಮೊದ್ಲ ಡಿಸೈಡ್ ಮಾಡಿದ್ವಿ. ಸ್ಪರ್ಶ ಅಂತ ಹೇಳಿ ಹುಡುಗಿ ಹುಟ್ಟಿದ್ರ ಸ್ಪರ್ಶ ಅಂತ ಹೇಳ್ಬೇಕ, ಇಲ್ಲ ಹುಡುಗ ಹುಟ್ಟಿದ್ರ ಸ್ಪರ್ಶ ಅಂತ ಹೇಳ್ಬೇಕು ಅನ್ನೋದು ಒಂದು ಇತ್ತು ನನಗೆ ಮೊದ್ಲು. ಹುಡುಗ ಹುಟ್ಟಿದ್ರ ಸ್ಪರ್ಶ, ಸ್ಪರ್ಶ ಹುಡುಗಿ ಹುಡುಗಿ ಹುಟ್ಟಿದ್ರ ಸ್ಪರ್ಶ ಅಷ್ಟೇ. ಸ್ಪರ್ಶ ಆಗೈತೆ ಈಗ, ಸ್ಪರ್ಶ ಆಗೈತಿ ಸ್ಪರ್ಶ ಇದ. ಆಮೇಲೆ ಹುಡುಗಿ ಕೆಳಗ ಮ್ಯಾಲೆ ಸ್ಪರ್ಶ, ಕೆಳಗ ಸ್ಪರ್ಶ ಆಗೈತಿ. ಏನ್ ವಾಶ್ವತ ಬಂದ್ ಮುಟ್ಟಿದ್ರ ನಿಮ್ ಬ್ಯಾಂಕಿಗೆ? ಬಂದ್ರಿ ನಡ್ರಿ ಒಳಗ್ ಹೋಗೋಣ. ಇನ್ನ ಏನೇನ್ ಬೈತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನಡ್ರಿಪ್ಪ. ಅಂತೂ ಇಂತೂ ಬಂದ್ ಮುಟ್ಟಿದ್ವಿ ಎಸ್ ಬಿ ಐ ಭಾರತೀಯ ಸ್ಟೇಟ್ ಬ್ಯಾಂಕ್ ಬದಾಮಿ ಶಾಖೆ. ನಡ್ರಿಪ್ಪ ನಡ್ರಿ, ಟ್ರಾಫಿಕ್ ಎಷ್ಟೈತಿ ಇಲ್ಲಿ? ಟ್ರಾಫಿಕ್ ಇಲ್ಲ ನಡ್ರಿ. ನೋಡ್ರಿ ವಿಶ್ವನಾಥ್ ಅವ್ರು ನಮ್ಗೆ ಇವತ್ತ ಆಕ್ಚುಲಿ ಬ್ಯಾಂಕ್ ಒಳಗ್ ಬಹಳ ಹೆಲ್ಪ್ ಮಾಡಿದ್ರ. ಸೊ ಇವ್ರು ಇದ್ದಿದ್ದಿಲ್ಲ ಅಂದ್ರೆ ಇವತ್ತೇನು ಕೆಲ್ಸ ಹಾಕಿದ್ದಿಲ್ಲಲ್ಲ ಶ್ವೇತ. ಥ್ಯಾಂಕ್ಸ್ ರೀ ಅಣ್ಣ. ಆರಾಮದೇವ್? ನೀವು ಆರಾಮದಿರಿ? ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡೆ ಸಿಗ್ತಾರೆ. ಥ್ಯಾಂಕ್ ಯು. ಛತ್ರಿ ಬೇಕ್ರಿ ಈಕೆಗೆ? ಡಾರ್ಲಿಂಗ್ ಊಟ ಮಾಡಿದೆ? ನಡಿ ಊಟ ಮಾಡೋದ್ ಮಾ ಮತ್ತ ಪ್ರಸಾದ್. ಮರಿ ಕಿಡ್ಡಿ ಮರಿ ಕಿಡ್ಡಿ ಮನೆ
ಲಾಗರ್ ಬಂದ ಇಲ್ಲಿ ಒಳಗೆ ಕೂತಾರ ಬ್ಲಾಗಿಂಗ್ ಮಾಡೋದು ಬಿಟ್ಟ ಸೇವೆ ಮಾಡೋದ್ರಿ ಸೇವೆ ಮಾಡೋರ ಮಾಡ್ರಿ ಮಾಡ್ರಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಇವತ್ತು ನೋಡ್ರಿ ನಾವು ಉಡಿ ತುಂಬಾಕ್ ಬಂದೇವಿ ಅಂತಂದ್ರೆ ಬೆಳಗಾವಿಂದ ಅಂದ್ರೆ ಬೆಳಗಾವ್ ಮನೆಯಿಂದ ಉಡಿ ತುಂಬಾಕ್ ಬಂದೇವಿ ನಾವು ಇವತ್ತು ಹಣ್ಣು ಕಾಯಿ ಬ್ಲೌಸ್ ಪೀಸ ಎಲ್ಲ ತಗೊಂಡು ಬಂದೇವಿ ನಮ್ಮ ಅಣ್ಣನು ಉಡಿ ತುಂಬಿದ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಆ ದೇವರಿಗೆ ನಾನು ಕೇಳ್ಕೊತೀನಿ ನೀವು ಒಂದ್ಸಲ ಆ ದೇವಿ ಆಶೀರ್ವಾದನ ಪಡ್ಕೊಂಬಿಡ್ರಿ ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಶ್ವೇತಾ ಎಲ್ಲರೂ ಉಡಿ ತುಂಬಾಕ್ ಬಂದಿರ್ತಾರೆ ಊರ ಮಂದಿ ಎಲ್ಲ ಇವತ್ತು ಉಡಿ ತುಂಬತಾರಲ್ಲ ದೇವಿಗೆ ಕಿಡ್ಡು ಇಲ್ಲದ ನೋಡ್ರಿ ಆಕಿನ ಟೊಪ್ಪಿ ಹಾಕೊಂಡು ನಿಂತಾಳ್ರಿ ಬಿಸಿಲಾಗ ಬಾಡವ ಹುಬ್ಳಿ ಒಳಗೆ ಹೆಂಗ ಐತ್ರಿ ಅಕ್ಕ ಬಿಸಿಲು ರೀ ಬಿಸಿಲು ಇಲ್ಲಿ ಹಂಗ ಇಲ್ಲಿ ಹಂಗ ಸ್ವಲ್ಪ ಜಾಸ್ತಿ ಎಲ್ಲ ಹಂಗ ಅದ ಜಾಸ್ತಿ ಎಲ್ಲ ನಿಮ್ ಬ್ಲಾಗ್ ಬಿಡಂಗಿಲ್ಲ ಕಾಯ್ತಾ ಇರ್ತಾಳ ನೋಡ್ತಿರ್ತಾಳ ಕಂಟಿನ್ಯೂ ನೋಡ್ತಾ ಇದ್ದಾಳ ಸ್ಪರ್ಶ ಸಲುವಾಗಿ ಆದ್ರೆ ನೋಡ್ತಾಳ ನೋಡಿ ಎಲ್ಲ ಕರ್ಕೊಂಡ್ ಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ ಹಾಯ್ ಮೇಡ ಮುಂದ ಬೇಡಕಲ್ಲ ಈಗ ಕೆಂಪಾಗ್ಯಾವ ನೀನು ನೋಡ್ರಲ್ಲಿ ಮತ್ತೆ ದಾವಣಗೆರೆಯಿಂದ ಸಬ್ಸ್ಕ್ರೈಬರ್ ಸಿಕ್ಕ್ರಿ ಈಗ ಬರಿಗೊಂದ್ ಸೆಲ್ಫಿ ಆಗ್ತೈತಿ ಇವತ್ತು ಯಾಕೋ ಇಂಟರ್ನೆಟ್ ಬರವಲ್ ತಂದ ಕೂಡಲೇ ಇವರೆಲ್ಲ ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೆ ಬಂದಾರ ನೋಡ್ರಿ ರೋಡ್ ಕಾರ್ನರ್ ನಿಂತೀನಿ ಇಲ್ಲೇ ಐತೆ ನೋಡ್ದ ಇದನ್ನ ಏನದ ಟವರ್ ಹಾ ಟವರ್ ಅಲ್ಲಿ ನಾಲ್ಕು ಕಾಣಿಸ್ತದೆ ಅಲ್ಲೇ ಐತಿ ಸಿಗ್ನಲ್ ಬರವಲ್ ಇವತ್ತು ಯಾಕೋ ಡೈಲಿ ಬರ್ತಿತ್ತ ಬಾಯಿ ಕಡೆ ದಾರಿ ಬಿಟ್ಟು ಬರ್ರಿ ಸಿಗ್ನಲ್ ಬಂದೈತೆ ಅಂತ ಹೇಳಿ ರೋಡ್ ಮೇಲೆ ನಿಂತಿರೋದಿರ ಇಲ್ಲ ನೋಡಿ 38 ಬಂತು ಈಗ ಹೌದಾ ಅಪ್ಲೋಡಿಂಗ್ ಅಲ್ಲ ಸಿಗ್ನಲ್ ಬಂದೈತೆ ಅಂತ ಹೇಳಿ ಕಾರಿಗೆ ದಾರಿ ಬಿಡ್ಲಾರ್ದಂಗೆ ನಂಗೆ ಸಿಗ್ನಲ್ ಬಂದೈತೆ ನಾವು ದಾರಿ ಕೊಡ ಬಡದ್ ಬಿಡ್ತಾರ ಆಮೇಲೆ ಇಡದು ಬೆಟ್ಸ್ ಬ್ರಹ್ಮೇಂದ್ರ ಬಂದಾನಂತ ನಾ ಅಂತೇನಿ ಇಲ್ಲ ಒಟ್ಟಿ ಇಲ್ಲ ಈಗ ಬ್ರಹ್ಮೇಂದ್ರ ಅಂತ ನಾ ಅದೀನಿ ವಿನಾಯಕ್ ಅಂತ ನೀ ಅದಿ ನೋಡೋಣ ಕಾಡುವ ಪ್ರಶ್ನೆ ಯಾರು ಬರ್ತಾ ಇದಾರೆ ನಮ್ಮ ಪಾಚಾರ್ಯ ಮಕ್ಕೊಂಡೈತಿ ಬೆಟ್ಟಿಂಗ್ ಬೆಟ್ಸ್ ಅಯ್ಯೋ 100 ರೂಪಾಯಿ ಸೋತ್ಯ ನಾನ ಗೂಗಲ್ ಪೇ ಮಾಡಿ ನೋಡಿ ಬನ್ನು ಹೊರ ಗಾಡಿ ಅವಾಜ್ ಆತ ಬ್ರಹ್ಮೇಂದ್ರ ಬಂದಾನಂತ ನಾನ ಅಲ್ಲ ಬ್ರಹ್ಮೇಂದ್ರ ಬಂದಾನಂತ ಮಕ್ಕ ಬಂದ ಅಂತ ನಾನು ವಿನಾಯಕನ್ ಬಂದಾನಂತ ನಾನ ಬ್ರಹ್ಮೇಂದ್ರ ಬಂದಾನಂತ ಕಾಕ 100 ರೂಪಾಯಿ ಚಾಲೆಂಜ್ ಇಚ್ಚಿದ್ವಿ ಗೂಗಲ್ ಪೇ ಮಾಡಿದ್ನಲ್ಲ ಇದೇಗ ಗೂಗಲ್ ಪೇ ಮಾಡಿದ್ನಪ್ಪ ಏನ್ ಮಾಡತ್ರಿ ಸಹ ಪರಿವಾರ ಸಹ ಕುಟುಂಬ ಸೇರಿ ಉತ್ತತ್ತಿ ಹಾಕತ್ತೀರಿ ಎದ್ರಾಗ ಹಾಕತ್ತೀರಿ ಪ್ಲಾಸ್ಟಿಕ್ ನಾಗ ಓಕೆ ತೇರ್ನಾಗ ಸಿಕ್ಕಿದ್ದು ಉತ್ತತ್ತಿ ನೀವು ಯಾಕಂದ್ರೆ ಎಲ್ಲರಿಗೂ ಸಿಕ್ಕಿರಂಗಿಲ್ಲ ಅದಕ್ಕೆ ಪ್ರಸಾದ ಕೊಡ್ಬೇಕಂತ ಹೇಳಿ ಓಕೆ ಈಗ ಸ್ಪರ್ಶ ನೋಡ್ರಿ ಕುಂತ್ಲ
ಅಕ್ಕ ಒಂದು ಕ್ವೆಶ್ಚನ್, ಒಂದು ಮನಸ್ಸುಳ ನಂಬರ್ ಇಟ್ಕೊ. ಎಷ್ಟು ಬೇಕಷ್ಟು ಇಟ್ಕೊಂಡು. ಓಕೆ, ನಿಮ್ಮ ನಿಮ್ಮ ಹಸ್ಬೆಂಡ್ ಇಂದು ಅಷ್ಟೇ ಇಟ್ಕೊಂಡು ಸೇಮ್ ಇಟ್ಕೊಂಡು. ನಂದು 100, ಮೂರು ಮಂದಿ ಸೇರ್ಸ, ಮೂರು ಮಂದಿ ಸೇರಿಸಿ ಟೋಟಲ್ ಮಾಡಿದೆ. ಅರ್ಧ ಮಾಡ, ಅರ್ಧ ಮಾಡಿ ದೇವ್ರಿ ಕೊಡು. ಸರಿ, ಒಂದ್ ಸೆಕೆಂಡ್, ಅರ್ಧ ಮಾಡ್ತೇನೆ. ಅರ್ಧ ಮಾಡಿ ದೇವ್ರಿ ಕೊಟ್ಟೆ, ನಿಮ್ಮ ಹಸ್ಬೆಂಡ್ ಇಂದ ಅವ್ರಿಗೆ ಕೊಡು ವಾಪಸ್. ಅವ್ರದ ಎಷ್ಟು ಇಟ್ಕೊಂಡಿರ್ತೇವೆ ಅವ್ರಿಗೆ ಕೊಡ, ಉಳಿದ 50. ರೈಟ್, ಕರೆಕ್ಟ್. ನಿನ್ನೆ ಅಂದಿನ ಆಕಿನ ಮುಂದ ಏನಂತ ಅರ್ಧ ಆಗತ್ತೆ, ನಾವ್ ಯಾವ್ದಂತ ನಂಬರ್ ಕೊಟ್ಟಿರ್ತೀವಿ ಕೇಳಬೇಕ. ಒಂದ್ ನಂಬರ್ ಇಟ್ಕೊ. ನಮ್ ಶ್ವೇತಾ ಬ್ಲೈಂಡ್ ಫೋಲ್ಡ್, ಬ್ಲೈಂಡ್ ಫೋಲ್ಡ್ ಅಣ್ಣ ಶ್ವೇತಾ. ಇದ್ ನೋಡಿ, ಇದ್ನ ಇಲ್ಲ ಏನಾಗಿಲ್ಲ. ನೀನ್ ನಡಕ ಹಾಕಿ ಎಲ್ಲ ಅದಕ್ಕದ ಏ ಮಾಡತ್ತೀ ಬಾ ಬಾ ಅನ್ಕೊಂತ ಅಡ್ಡ ಮಕ್ಕೊಂಡ ಚಡ್ಡಿ ಇಲ್ಲ ಅಷ್ಟೇ ತೋರಿಸ್ತೇನೆ. ಕಿನ್ನ ಮತ್ತ ಊಟ ಮಾಡ್ಕೊಂಡ್ ಬಂದ್ರಿ ಫಸ್ಟ್ ಕ್ಲಾಸ್. ನಮ್ ರಮೇಂದ್ರ ಕರೆದ, ವಾಲಿಬಾಲ್ ಅದಾವ ನೋಡಕೊಂಡ್ ಬರ್ರಿ ಮಮ್ಮರಿ ಅಂತೇಳಿ. ಬ್ಲಾಗು ಜಾಸ್ತಿ ಮಾಡ್ಕೊಂಡಿಲ್ಲ ನಾವು. ಇವತ್ತು ಉಡಿ ತುಂಬ ಬಂದ್ವಿ, ದೇವಿ ದರ್ಶನ ಮಾಡ್ಕೊಂಡ್ವಿ, ಬ್ಯಾಂಕಿಗೆ ಹೋಗಿ ಬಂದ್ವಿ. ಮತ್ತ ಇನ್ನೊಂದ್ ಹೇಳ್ಬೇಕಂದ್ರ, ಬ್ಯಾಂಕ್ ಒಳಗ ಅದ KYC ಮಾಡುದ ಬಂದ್ ಆಗಿತ್ತಂತ. ನನ್ನ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿ 2 ವರ್ಷ ಆಗಿತ್ತ, 2 ವರ್ಷಕ್ಕಿಂತ ಮ್ಯಾಲ ಆಗಿತ್ತು, ಬಂದ್ ಆಗ್ಬಿಟ್ಟಿತ್ತ. ಮತ್ತ ಹಿಂಗಾಗಿ ಹೋಮ್ ಬ್ರಾಂಚ್ ಗೆ ಹೋಗಿದ್ವಿ ಪ್ರಭಾವ್ ಅವ್ರ. ಇಲ್ಲಿ ಬಂದ್ ಕೇಳ್ವಿ, ಇಲ್ಲ ಎಲೆಕ್ಷನ್ ಸಲುವಾಗಿ KYC ಮಾಡೋದ್ ಬಂದ್ ಆಗೈತೆ ಅಂತ ಹೇಳಿದ್ರ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲ ನಾವ್ ಬೆಳಗಾವಿದ ಬಂದ್ವಿ, ಮತ್ ಬರ್ಬೇಕಾಗೈತ್ರಿ ಇದ್ರ ಸಲುವಾಗಿ ಅನ್ಕೂಡ್ಲೆ. ಪಾಪ ಅವ್ರ ಮತ್ ನಮ್ದು ಒಂದ ತಗೊಂಡ ಮಾಡಿ ಕೊಟ್ಟವ್ರ, ಸಪೋರ್ಟ್ ಮಾಡಿದ್ರ. ರೊಕ್ಕ ತಗಸ್ಕೊಂಡ್ ಬಂದ್ವಿ. ಇವತ್ತಿನ ಬ್ಲಾಗ್ ಅಂದ್ರೆ ನೀವ್ ನೋಡ್ಕೊಂಡ್ ಬಂದ್ವಿ. ಹೆಂಗ ಅನ್ಸ್ ನಿಮ್ಗ ಈ ಬ್ಲಾಗ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಂದ್ರೆ ಹೇಳ್ತಾ. ಈ ಬ್ಲಾಗ್ ಏನಾದ್ರು ಇಲ್ಲಿ ಏನ್ ಮಾಡತ್ತೀನಿ, ಮತ್ ನಾ ಹೊಸ ಲಾಗಲ್ ಸಿಗುತ್ತೆ. ಗುಡ್ ನೈಟ್. ಜೀವನದಾಗ ಮದ್ವೆ ಆಗಬೇಕ. ಹೌದೌದು, ಈಕಿ ಹೇಳೋ ಮಾತು ಕರೆಕ್ಟ್ ಐತಿ. ಮದ್ವೆ ಆದ್ಮೇಲೆ ಗುರ್ತಾಕೈತಲ್ಲ ಯಾಕೆ ಮದ್ವೆ ಆಗ್ಬಾರ್ದಿತ್ತು ಅಂತೇಳಿ. ವಿಡಿಯೋನ ಮಾಡಿ ಅಂತ ಕಂಟಿನ್ಯೂ ನೋಡ್ರಿ, ಬಳೆ ನೋಡ್ರಿ.